ಬಹಳ ವಿಶೇಷ ದಿನದಂದು ನಾವೆಲ್ಲರೂ ಕೂಡ ಸೇರಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಉದಯಿಸಿದಂತ ಒಂದು ಶುಭ ಸಂದರ್ಭ, ಶುಭಗಳಿಗೆ ಏಪ್ರಿಲ್ 6, 1980 ಸಂಸ್ಥಾಪನಾ ದಿನ. ನೋಡಿ, ಅಲ್ಲಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ಪಯಣವನ್ನು ನಾವು ಅವಲೋಕನ ಮಾಡೋದಾದ್ರೆ, ಯಾವ ಭಾರತೀಯ ಜನತಾ ಪಾರ್ಟಿಯನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷ ಗಣನೆಗೂ ಕೂಡ ತೆಗೆದುಕೊಂಡಿರಲಿಲ್ಲ. ಇಡೀ ದೇಶದಲ್ಲಿ ನಮ್ಮ ಪಕ್ಷದ ಒಂದು ಅಸ್ತಿತ್ವನು ಕೂಡ ಇರಲಿಲ್ಲ. ಅಂತ ಒಂದು ಭಾರತೀಯ ಜನತಾ ಪಾರ್ಟಿಯನ್ನ ಶ್ಯಾಮಪ್ರಸಾದ್ ಮುಖರ್ಜಿಯವರಿಂದ ಹಿಡಿದು ಅನೇಕ ಹಿರಿಯರ ಒಂದು ತ್ಯಾಗ, ಬಲಿದಾನ, ಒಂದು ಪರಿಶ್ರಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಲಕ್ಷಾಂತರ ಕಾರ್ಯಕರ್ತರ ಒಂದು ಅವಿರತ ಶ್ರಮ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು 18 ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಇವತ್ತು ಈ ಭೂಮಿ ಮೇಲೆ ಯಾವ್ದಾರು ಇದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ಎತ್ತರಕ್ಕೆ ಬಂದು ನಿಂತಿದೆ. ಇವತ್ತು ಇಡೀ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷಗಳ ಜೊತೆ ನಮ್ಮ ದೇಶದಲ್ಲಿ ಆಡಳಿತನ ನಡೆಸ್ತಾ ಇದ್ದೇವೆ. ಆದ್ರೆ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಪಕ್ಷ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಎತ್ತರಕ್ಕೂ ಬೆಳೆದರೂ ಸಹ, ನಮ್ಮ ಪಕ್ಷದ ಸಿದ್ಧಾಂತವನ್ನ ಎಲ್ಲೂ ಕೂಡ ಅದನ್ನ ಕಾಂಪ್ರಮೈಸ್ ಇಲ್ದೇನೆ, ಯಾಕೆಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೆಳೀತಾ 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 ನಮ್ಮ ಸಿದ್ಧಾಂತವನ್ನೇ ಮರೆತು ಹೋಗ್ತದೆ. ಹಾಗಾಗಿ ಎಲ್ಲೂ ಕೂಡ ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ತತ್ವಗಳಿಗೆ ಇತ್ತೀಚೆಗೆ ಹಾಡ್ದೇನೆ ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ ಇತ್ತು ಯಾವ್ದಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಾವು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಾವು ಲೋಕಸಭಾ ಚುನಾವಣೆ ಸಂದರ್ಭ ನಾವೆಲ್ಲರೂ ಸೇರಿದ್ದೇವೆ. ಕರ್ನಾಟಕ ರಾಜ್ಯದ ಮಟ್ಟಿಗೆ ನಾವು ಮಾತನಾಡೋದಾದ್ರೆ, ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು, ಅನಂತಕುಮಾರ್ ಜಿ ಅವರು, ಬಿ ಎಸ್ ಆಚಾರ್ಯ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ, ತಂಗ ಅವರು ನಮ್ಮ ಮಧ್ಯೆ ಇಲ್ಲ, ಇವತ್ತು ಹಿರಿಯರಾಗಿರ್ತಕ್ಕಂಥ ಶಂಕರ್ ಮೂರ್ತಿಗಳು ಅವರ ಒಂದು ಶ್ರಮ, ಇವತ್ತು ಅವರ ಒಂದು ಮಾರ್ಗದರ್ಶನ. ನಮ್ಮ ಶಿವಮೊಗ್ಗ ಜಿಲ್ಲೆ ನೆನಪು ಮಾಡ್ಕೊಂಡು ನಾವು ಆನಂದರಾವ್ ಅವರು, ನಮ್ಮೆಲ್ಲ ಸದಾಶಿವರ್ಗೆಲ್ಲರಿಗೂ ಕೂಡ ನೆನಪಿದೆ. ಅಂದ್ರೆ ಅನೇಕ ಹಿರಿಯರ ಒಂದು ತಪಸ್ಸು, ಒಂದು ಶ್ರಮ, ಯಡಿಯೂರಪ್ಪನವರ ಒಂದು ನಿರಂತರ ಹೋರಾಟ, ಯಡಿಯೂರಪ್ಪನವರು ಅನಂತಕುಮಾರ್ ಜಿ ಅವರು ಯಾವ ರೀತಿ ರಾಜ್ಯಾದ್ಯಂತ ಪ್ರವಾಸನ ಮಾಡ್ತಾ ಇದ್ರು, ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿತ್ತು ಅಂತ ಹೇಳಿ ಮಾತನಾಡ್ತಾ ಇದ್ರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ, ಅದ್ರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತೇಳಿ ಮಾತನಾಡ್ತಾ ಇದ್ರು. ನಾನು ಮೊನ್ನೆ ದಿನ ಮಾತನಾಡ್ತಾ ಹೇಳ್ತಾ ಇದ್ದೆ, 94-95 ಯಡಿಯೂರಪ್ಪ ಇನ್ನೂ ಕೂಡ ನೆನಪಿದೆ. ನಾನು ಕೂಡ ಆ ಅಂಬಾಸಡರ್ಗಳಲ್ಲಿ ನಾನು ಕೂಡ ಪ್ರಯಾಣ ಮಾಡಿದ್ದೆ. ಯಡಿಯೂರಪ್ಪರು ಒಂದಿನ ಅನ್ನಿಸ್ತು, ಕೇವಲ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣರು ಅಥವಾ ಲಿಂಗಾಯತ ಹಿಡ್ಕೊಂಡು ಪಕ್ಷನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
ಎಲ್ಲರನ್ನೂ ಒಳಗೊಂಡಂತೆ ಒಳಗೊಂಡಿರ್ತಕ್ಕಂಥ ಪಕ್ಷ ಆಗಬೇಕು. ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಏನು ಕರಿತೇವೆ. ಯಾವುದೊಂದು ಪಕ್ಷದ ಯಶಸ್ಸಿನ ಹಿಂದೆ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನ ಅದರಲ್ಲಿ ಇರಬೇಕು. ಹಾಗೆ ಯಡಿಯೂರಪ್ಪರು ಒಂದನ್ನು ಆಲೋಚನೆ ಮಾಡ್ತಾರೆ, ಎಲ್ ಜಿ ಅವನವ್ರ ಮನೆಗೆ ಹೋಗ್ತಾರೆ, ಮತ್ತೊಂದಿನ ವೈ ರಾಮಕೃಷ್ಣ ಅವ್ರ ಮನೆಗೆ ಹೋಗ್ತಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಶಿವಲಿಂಗಯ್ಯ ಅವರು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ನಮ್ಮ ನಂಜಾಗೌಡರು ನೀರಾವರಿ ತಜ್ಞರು ಅವರು ಕೂಡ. ಅಂದರೆ ಈ ರೀತಿ ಪಕ್ಷದ ಎಲ್ಲ ಹಿರಿಯರು ಕೂತು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನರನ್ನು ನಮ್ಮ ಪಕ್ಷದ ಮೇಲ್ಪಂಥಿಗೆ ತರ್ತಕ್ಕಂಥ ಕೆಲಸ ಆ ಕಾಲಘಟ್ಟದಲ್ಲಿ ಏನಾಯಿತು. ಮತ್ತೆ ಹೋರಾಟಗಳು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಡಿದಷ್ಟು ಹೋರಾಟಗಳು ಯಾವುದೇ ರಾಜಕೀಯ ಪಕ್ಷಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ರಾಜಕಾರಣ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೆಷ್ಟು ಪಾದಯಾತ್ರೆ, ಸೈಕಲ್ ಜಾಥಾ, ಹೋರಾಟಗಳು, ಬಗರುಕುಂ ಚಳುವಳಿಲಿ ಯಡಿಯೂರಪ್ಪನವರ ಕೊಡುಗೆ, ಎಲ್ಲ ಪಕ್ಷದ ಹಿರಿಯರೊಂದು ಪರಿಶ್ರಮ. ಇವತ್ತು ಕೇಂದ್ರದಲ್ಲಿ ಇವತ್ತು ಲಾಲ್ಕೃಷ್ಣ ಅದ್ವಾನಿಜಿಯವರನ್ನು ನೆನಪು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಯೋಧ್ಯೆಯ ಒಂದು ಆಂದೋಲನ ಏನಾಯ್ತಾ ಇಡೀ ದೇಶಾದ್ಯಂತ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಸುಭದ್ರನೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಅದ್ವಾನಿಜಿಯವರ ತೆಗೆದುಕೊಂಡಂತ ಒಂದು ದಿಟ್ಟ ನಿರ್ಧಾರಗಳು ಆ ಕಾಲಘಟ್ಟದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಮುನ್ನಡೆಸಿರ್ತಕ್ಕಂಥದ್ದು, ಪೋಖ್ರಾನ್ ಇವತ್ತು ಅಣುಸ್ಫೋಟ, ವಾಜಪೇಯಿ ಅವರ ಒಂದು ಆಡಳಿತ ಅವಧಿಯಲ್ಲಿ ನಡೆದಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಇವತ್ತು ಕೂಡ ನೆನಪು ಮಾಡ್ಕೊಳ್ತೇವೆ. ಗೋಲ್ಡನ್ ಕ್ವಾರ್ಟರ್ ಆಂಗಲ್ ರಸ್ತೆಗಳು ಇವತ್ತು ಕೂಡ ನೆನಪು ಮಾಡ್ಕೊಳ್ತೇವೆ. ಯಾವಾಗ ನರೇಂದ್ರ ಮೋದಿಜಿ ಅಂತ ಪುಣ್ಯಾತ್ಮ ದೇಶದ ಚುಕ್ಕಾಣೆಯನ್ನು ಹಿಡಿದ್ರು, ಅಲ್ಲಿಂದ ನಮ್ಮ ದೇಶ ಹೊತ್ತು ಸುಭದ್ರವಾಗಿ ಸುರಕ್ಷಿತವಾಗಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ ಕಳೆದ 10 ವರ್ಷದಲ್ಲಿ. ನೋಡಿ, ಇವತ್ತು ಒಂದು ಕಾಲ ಇತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಅಮೆರಿಕ ಹೋದ್ರು ಅಂತೇಳಿ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ದೇಶದ ಪ್ರಧಾನಮಂತ್ರಿ 2014 ಮನ ಯಾವಾಗ ಅಮೆರಿಕ ಹೋಗ್ತಿದ್ರು, ಯಾವಾಗ ಹೊರ ದೇಶಕ್ಕೆ ಹೋಗ್ತಿದ್ರು, ಯಾವಾಗ ಬರ್ತದೆ ಯಾರು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕ ಹೊರಡ್ತಾರೆ ಅಂತ ಹೋಗ್ತಾರೆ ಅಂತ ಹೇಳಿದ್ರೆ ಅಮೆರಿಕ ದೇಶದ ಅಧ್ಯಕ್ಷರು ಸಹ ಎದುರು ನೋಡ್ತಾ ಇರ್ತಾರೆ, ಅವರು ಕೂಡ ಎದುರು ನೋಡ್ತಾ ಇರ್ತಾರೆ. ಅಂದರೆ ಈ ರೀತಿ ಭಾರತದ ಪ್ರಧಾನಮಂತ್ರಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇವಲ ಭಾರತಕ್ಕಷ್ಟೇ ನಾಯಕತ್ವವನ್ನು ಕೊಡ್ತಾ ಇರ್ತಕ್ಕಂಥದ್ದಲ್ಲ, ಅವರ ನಾಯಕತ್ವ ಇಡೀ ವಿಶ್ವಕ್ಕೆ ಇವತ್ತು ಅವಶ್ಯಕತೆ ಅನ್ನುವ ರೀತಿಯಲ್ಲಿ ಇವತ್ತು ಅವರ ನಾಯಕತ್ವಕ್ಕೆ ಬೆಳೆದಿರ್ತಕ್ಕಂಥದ್ದು. ಒಂದು ಕ್ಷಣ ಯೋಚನೆ ಮಾಡಿ, ಅಂದರೆ ಒಬ್ಬ ಪ್ರಧಾನಮಂತ್ರಿ ಹಬ್ಬ ಹರಿದಿನಗಳು ಅಂತಕ್ಕಂಥದ್ದಿಲ್ಲ, ಒಂದು ದಿನ ಪ್ರಧಾನಮಂತ್ರಿಯಾಗಿ ಅವರ ಕುಟುಂಬದ ಬಗ್ಗೆ ಯೋಚನೆ ಮಾಡಲಿಲ್ಲ, ಒಂದು ದಿನ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಲ್ಲ. ಯಾವಾಗ ಗುಜರಾತಿನ ಮುಖ್ಯಮಂತ್ರಿ ಆದರೂ ಅಲ್ಲಿಂದ ಇಲ್ಲಿಯವರೆಗೂ ಸಹ ಪ್ರಧಾನಮಂತ್ರಿಗಳಿಗೆ 10 ವರ್ಷಗಳು ಕಳೀತಾ ಇದೆ, ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇ ಅವಿರತವಾಗಿ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ, ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರು ಇದ್ದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹಾಗಾಗಿ ಅಂಥ ಪುಣ್ಯಾತ್ಮ ಇರ್ತಕ್ಕಂಥ ಪ್ರಧಾನಮಂತ್ರಿ ಇರ್ತಕ್ಕಂಥ ಪಕ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿಜಿಯವರು, ಮುರಳಿ ಮನೋಹರ್ ಜೋಶಿಜಿ ಅವರು, ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಇರ್ತಕ್ಕಂಥ ಪಕ್ಷದಲ್ಲಿ ನಾವು ಕಾರ್ಯಕರ್ತರಾಗಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾವಂತೂ ಭಾವಿಸಬೇಕಾಗಿದೆ. ಹೋರಾಟ ಒಂದು ಕಡೆ, ಆದರೆ ಲಕ್ಷಾಂತರ ಕಾರ್ಯಕರ್ತರನ್ನು ಶ್ರಮದಿಂದ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಯಾವ ರೀತಿ ನಡ್ಕೊಳ್ತದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ನಮ್ಮ ಮ್ಯಾನಿಫೆಸ್ಟೋ ಪ್ರಣಾಳಿಕೆ, ಅಲ್ಲಿ ಅನೇಕ ಚುನಾವಣೆಗಳು ಮಾತಾಡಿದ್ವಿ, Article 370, ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು, ಟ್ರಿಪಲ್ ತಲಾಖ್ ಬಗ್ಗೆ ಇವತ್ತು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಹೇಳ್ತಾರೆ. ಬಂಧುಗಳೇ, ತಮಗೆ ಹೆಮ್ಮೆ ಇರಬೇಕು, ಇವತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಹೆಮ್ಮೆ ಇರಬೇಕು.
ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗುವ ಮುಂಚೆ Article 370 ಬುಡ ಸಮೇತ ಕಿತ್ತಾಕುವ ಮುನ್ನ ಈ ದೇಶದಲ್ಲಿ ನಮ್ಮ ಹಿಂದೂ ಮಹಿಳೆಯರಿಗೆ ಯಾವ ಒಂದು ಗೌರವ ಸನ್ಮಾನ ಸಿಗ್ತದೋ ಅದೇ ರೀತಿ ಅಲ್ಪಸಂಖ್ಯಾತ ಮಹಿಳೆಗೂ ಕೂಡ ಗೌರವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ತಲಾಖ್ ಅನ್ನ ತೆಗೆದಾಕಿರ್ತಕ್ಕಂಥ ಪಕ್ಷ ಅಥವಾ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಇದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವರ್ಗದ ಜನರಿಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಕಳಕಳಿ. ಏನ್ ಹೇಳ್ತಾರೆ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು ಈ ದೇಶದ ನಾಲ್ಕು ವರ್ಗದ ಜನರಿದ್ದಾರೆ, ಬಡವರಿದ್ದಾರೆ, ರೈತರಿದ್ದಾರೆ, ಮಹಿಳೆಯರಿದ್ದಾರೆ ಮತ್ತು ಯುವಕರಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮ ಯೋಜನೆಗಳು ಕೂಡ ಈ ಎಲ್ಲ ನಾಲ್ಕು ವರ್ಗದ ಜನರಿಗೆ ತಲುಪ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಮೋದಿಜಿಯವರ ಸಂಕಲ್ಪ ಏನಿದೆ 2047 ಇಸ್ವಿಗೆ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ಹಿಂದೆ ಯಾವಾಗ ಕೇಳಿದ್ದೋ ನಾವು 60 ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ಅಂತೇಳಿ ಎಂದಾದರೂ ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಅಥವಾ ಕಾಂಗ್ರೆಸ್ ಮುಖಂಡರ ಬಾಯಲ್ಲಿ ಕೇಳಿದ್ದು ನಾವು? ಆದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ದೇಶ ಹೇಗಿರಬೇಕು ಅಂತಕ್ಕಂಥದ್ದಲ್ಲ, ಮುಂದಿನ 40, 50, 60 ವರ್ಷಗಳ ನಂತರ ಭಾರತ ಯಾವ ರೀತಿ ಇರಬೇಕು, 2047 ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಕ್ಕೆ ಪರಿವರ್ತನೆ ಆಗಬೇಕು ಅನ್ನೋ ಸಂಕಲ್ಪನ ಇಟ್ಕೊಂಡು ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇವತ್ತು ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಿಮ್ಮ ಎಲ್ಲರೂ ಕೂಡ ಕರ್ತವ್ಯ ಇದೆ. ಈ ಲೋಕಸಭಾ ಚುನಾವಣೆ ಏನೋ ಇವತ್ತಿದೆ, ಈ ಲೋಕಸಭಾ ಚುನಾವಣೆ ನಾವು ಗಂಭೀರವಾಗಿ ತೆಗೆದುಕೊಂಡು ಕುಂತಲ್ಲಿ ನಿಂತಲ್ಲಿ ನಮ್ಮ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯವರು ಕರ್ತವ್ಯ. ಯಾವ ಯೋಧ ತನ್ನ ಕುಟುಂಬ ಎಲ್ಲವನ್ನ ಮರೆತು ಹಬ್ಬ ಹರಿದಿನಗಳನ್ನ ಮರೆತು ಇವತ್ತು ಆ ದೇಶದ ಗಡಿಯನ್ನ ಸುರಕ್ಷತೆಯಿಂದ ಇವತ್ತು ಕಾಯೋದ್ರ ಮೂಲಕ ಇವತ್ತು ನಮ್ಮ ದೇಶಕ್ಕೆ ಒಂದು ಸುರಕ್ಷತೆ ಭಾವನೆಯನ್ನು ಮೂಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಯೋಧನ ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ನಾವು ವೀರ ಯೋಧರಂತೆ ಇವತ್ತು ಪಕ್ಷದ ಪರವಾಗಿ ಸಂಘಟಿತರಾಗಿ ನಾವು ಮುಂದಿನ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಸಂಕಲ್ಪ 400 ಪಾರ್ ಅಂತಕ್ಕಂಥದ್ದು 400ಕ್ಕೂ ಹೆಚ್ಚು ಸ್ಥಾನಗಳೊಂದಿಗೆ ಸಂಸದರೊಂದಿಗೆ ಮತ್ತೊಮ್ಮೆ 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ NDA ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದ್ರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನು ನೋಡುವಂಥ ದಿನ ಭಾಳ ದೂರ ಉಳಿದಿಲ್ಲ. ಆದರೆ ಅದ್ರ ಮಧ್ಯೆ ನಮ್ಮ ಕರ್ತವ್ಯನ ಮರಿದನೆ ಹಗಲು ರಾತ್ರಿ ಪಕ್ಷದ ಪರವಾಗಿ ನಾವು ಶ್ರಮವನ್ನು ಹಾಕಬೇಕಾಗಿದೆ, ನಮ್ಮ ಅಭ್ಯರ್ಥಿಗಳ ಪರವಾಗಿ ಶ್ರಮವನ್ನು ಹಾಕಬೇಕಾಗಿದೆ. ಬಹಳ ಸಂತೋಷ ತರತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಯಾವ ರೀತಿ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಮತ್ತು BJP JDS ಗೆಲ್ತದೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಒಂದು ಅಭೂತಪೂರ್ವದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ನಮ್ಮ ಕರ್ತವ್ಯ, ನಮ್ಮ ಕೆಲಸ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕಾಗಿದೆ. ಹಾಗಾಗಿ ಶುಭ ಸಂದರ್ಭದಲ್ಲಿ April 6 ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ಇರುತ್ತೇನಿದೆ, ಆ ಪ್ರತಿಯೊಬ್ಬರು ಕೂಡ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ. ನಮ್ಮ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡೋಣ ಅಂತಕ್ಕಂಥ ಪ್ರತಿಜ್ಞೆಯನ್ನು ಇವತ್ತು ಮಾಡೋದ್ರ ಮುಖೇನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.